ಊರಿಂದ ಬಂದು ನಮ್ಮ ಪಂಚಾಯತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಈ ಒಂದು ಕಾರ್ಯಕ್ರಮ ನಮ್ಮ ಹೆಂಗೋಣಪ್ಪ ನಮ್ಮ ಈ ಯೂತ್ಸ್ ಎಲ್ಲ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ಬಿಟ್ಟರೆ ಅರ್ಧ ಕಿಲೋಮೀಟರ್ ಇರೋದಷ್ಟೇ ಆಂಧ್ರ ಗಡಿ, ಅರ್ಧ ಕಿಲೋಮೀಟರ್ ದಾಟಿದ್ರೆ ಆಂಧ್ರ ಜಮೀನೇ ಇರೋದು. ಅಂತ ಒಂದು ಗಡಿ ಪ್ರದೇಶದಲ್ಲಿ ಈ ಒಲಿಕೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದಂದ್ರೆ ತುಂಬಾ ಸಂತೋಷ. ನಿಮ್ಮ ಒಲಿಕೆಯವರಿಗೆ ನಾನು ಚಿರಋಣಿ ಆಗಿರ್ತೀನಿ. ಮತ್ತೆ ಇದೇ ರೀತಿ ನಾನು ಪ್ರತಿಯೊಂದು ಕನ್ನಡ ರಾಜ್ಯೋತ್ಸವಕ್ಕೂ ನನ್ಗೆ ಯಾವುದೋ ಒಂದು ಕೊಡುಗೆ ಹೇಳಿ ನಾನು ಯಾವಾಗ್ಲೂ ಕೊಡ್ತೀನಿ. ಅದೇ ರೀತಿ ನಮ್ಮ ಸಾಹಿತ್ಯದಲ್ಲಿ ಕಲಿಯ ಕೇಳಿದ್ರು ಸಾಹೇಬರನ್ನು ಕಳೆದಾಗ ಏನಪ್ಪಾ ಭಾನುವಾರ ನಾನು ಇರೋದೇ ಒಂದ್ ದಿವಸ ರಜಾ. ಅದೊಂದು ಏನಾಗಿದೆ ಅಂದ್ರೆ ಸಾಹೇಬರಿಗೆ ಈ ಒಂದು 18 ವರ್ಷ 19 ವರ್ಷ ಹುಡುಗ ಓಡ್ದಂಗೆ ಓಡ್ತಾರೆ ನಮ್ಮ ಸಾಹೇಬರು. ಹೆಂಗಂದ್ರೆ ಅಷ್ಟೊಂದು ಫಿಟ್ನೆಸ್ ಇದೆ, ಅಷ್ಟೊಂದು ಆಸಕ್ತಿ ಯಾವೊಂದು ವಿಚಾರಕ್ಕೂ, ಯಾವೊಂದು ಒಂದು ಗುದ್ದಲೆ ಪೂಜೆ ಇರ್ಬೋದು, ಇನ್ನೊಂದಿರ್ಬೋದು. ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿರೋ ಜನ ಒಂದೇ ಒಂದು ಸಂತೋಷ ಸುದ್ದಿ ಅಂದ್ರೆ ನಮ್ಮ MLA ಸಾಹೇಬರು MLA ಆಗಿರೋದೇ ತುಂಬಾ ಸಂತೋಷ ಸುದ್ದಿ. ನಾವೆಲ್ಲ ಒಳ್ಳೆದನ್ನು ಮಾಡಿ ಹುಟ್ಟಿದೀವಿ. ಯಾಕಂದ್ರೆ ಕೊತ್ತೂರು ಮುಂಜಾನೆ ಅವರು ಕರ್ಕೊಂಡ್ಬಂದ್ರು ನಮ್ಮ ಸಾಹೇಬರು. ಅವಾಗ ಹೇಳಿದ್ರು ಏನಪ್ಪ ಎಲ್ಲಿಂದ ಬಂದಿದ್ದಾರೆ, ಏನೋ ಮಾಡ್ತಾರೆ, ಏನೋ ಹೆಂಗೋ ಏನೋ ಅಂತ ಹೇಳಿ ಆಯ್ತು. ಎಲ್ರು ನಾವೆಲ್ಲ ಮನಸ್ಸು ಮಾಡಿದ್ರು, ಎಲ್ಲ ಗೆಲ್ಲಿಸಿದ್ರು. ಮತ್ತೇನಾಯ್ತು ಅಂದ್ರೆ ಸಾಹೇಬರು ನೋಡಿದ್ರು, ಕಷ್ಟ ಬಿದ್ದರು, ಕಷ್ಟ ಬಿದ್ದರು, ಏನೇನೋ ಮಾಡಿದ್ರು, ನಮ್ಮ ತಾಲೂಕನ್ನ ಏನೇನೋ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಏನೇನೋ ನೋಡಿದ್ರು. ಬಟ್ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಒಬ್ಬ ಶಾಸಕನಾಗಿ ಏನ್ ಮಾಡಕ್ ಆಗುದಿಲ್ಲ, ಒಂದು ಶಾಸಕರಾಗಿ ಏನು ಮಾಡಕ್ ಆಗಲ್ಲ. ಅದಕ್ಕೆ ಹೇಳಿದ್ರು ಸಾಹೇಬರು ಮೊನ್ನೆ ಒಂದು ಇಟ್ಕೊಂಡು ಅವರು ಸ್ಟೇಟ್ಮೆಂಟ್, ನೋಡಪ್ಪ ನನಗೆ ಸಚಿವ ಸ್ಥಾನ ಯಾರು ಕೊಟ್ರೆ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ. ನಮ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಸಚಿವನಾಗಿದ್ದ ಇದ್ರೆ ತಾಲೂಕನ್ನು ಡೆವಲಪ್ಮೆಂಟ್ ಮಾಡ್ಬೇಕು. ಯಾಕಂದ್ರೆ ಬೆಂಗಳೂರಿಂದ ಬಂದು ನನ್ನನ್ನು ಈ ಮುಳಬಾಗಲು ತಾಲೂಕು ನಂಬಿ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಸಿದ್ದಾರೆ. ಈ ತಾಲೂಕಲ್ಲಿ ಬೇರೆ ಯಾರು ಇಲ್ವಾ, ಅದು ನಮಗೆ ಮಾಡಿದಾರಲ್ವಾ. ಇಂಥವ್ರಿಗೆ ನನ್ನ ಮಂತ್ರಾಲಯ ಅಭಿವೃದ್ಧಿ, ನನ್ನ ಕೆಲಸನೇ 24 ಗಂಟೆ ನಾನು ಮಾಡಬೇಕು, ಮುಳಬಾಗಲು ತಾಲೂಕನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋರು ಯಾವಾಗ ಅಂತ ನನಗೆ ಗೊತ್ತಾಯ್ತು. ಸರಿ ಆಯ್ತು, ಜನರು ಏನು ಅನ್ಕೊಂಡ್ರೆ ಅಯ್ಯೋ ನೋಡಪ್ಪ ಇವರು ಪಾರ್ಟಿ ಬಿಟ್ಬಿಟ್ಟು ಹೋಗ್ತಾ ಇದಾರೆ, ಮಂಜಾನೆ ಕರ್ಕೊಂಡ್ ಬಂದಿದ್ರು, ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಹೌದು, ಅವ್ರು ಕಿವಿಗೆ ಹಾಕೊಳ್ಳಿಲ್ಲ. ಅವ್ರು ಬೇಕಾಗಿರೋದೇನು, ತಾಲೂಕು ಅಭಿವೃದ್ಧಿ ಆಗ್ಬೇಕು. ಈ ಒಂದು ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ಈ ಸರಿ ಆದಂತ ಒಂದು ಅಭಿವೃದ್ಧಿ ಯಾವೊಂದು ಶಾಸಕರು ಮಾಡಿಲ್ಲ, ಮಾಡೋದಕ್ಕೂ ಆಗೋದಿಲ್ಲ. ಅವರು ಅವ್ರಿಗೆ ನನ್ಗೆ ಅವ್ರ ಬಗ್ಗೆ ಅವ್ರ ಕತೆ ನಮ್ಗೆ ಗೊತ್ತು. ಯಾಕಂದ್ರೆ ಅವ್ರು ಹುಟ್ಟಿದಿಂದೆಲ್ಲ ಕೋಟಿಸ್ಟ್ರು. ಅವ್ರು ದುಡ್ಡು ಬೇಕಾಗಿಲ್ಲ, ಅವ್ರಿಗೆ ದುಡ್ಡೇ ಬೇಕಾಗಿಲ್ಲ. ಅವ್ರಿಗೆ ಅವ್ರಿಗೇನ್ ಬೇಕು, ನನ್ನನ್ನು ನಂಬಿ ಹಾಕೋರಲ್ಲ ತಾಲೂಕಲ್ಲಿ ಜನಗಳು. ಈ ಜನಗಳಿಗೆ ನಾನು ಸೇವೆ ಮಾಡಬೇಕು. ನಾನು ಕೇಳಿದ್ರು ಒಂದ್ ದಿವಸ, ಏನ್ ಸರ್ ಇಷ್ಟೊಂದು ಆಸಕ್ತಿ ಇದೆ ನಿಮ್ಮ, ಏನ್ ಸರ್ ಎನರ್ಜಿ ನಿಮ್ದು ಅಂದ್ರೆ. ಏಯ್ ನೀನ್ ಎಮ್ ಎಲ್ ಆಗ ನೋಡ್ಬೇಕು, ಅದು ಗೊತ್ತಾಗುತ್ತೆ ನಿಂಗೇನು ಅಂತ ಹಂಗೆ ಹೇಳಿದ್ರು ನನಗೆ. ಸರಿ, ಆತರ ನಾವೊಂದು ಗುಣದಿಂದ ಅವರು ಇಲ್ಲಿ ಬಂದು ಗೆದ್ದಿದ್ದಾರೆ, ಅದೇ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಗುಡಿಪಲ್ಲಿಯಲ್ಲಿ ಆಗಿರ್ಬೋದು, ಹೈವೇ ಮಾಡ್ಬಿಟ್ಟು ಅದೇ ಮನೆಯಲ್ಲಿ ನಮ್ಮ ಗುಡಿಪಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಹೆಚ್ ಅಂತ. ಯಾಕಂದ್ರೆ ಹೆಚ್ಚಂದ್ರೆ ಹೈವೇ, ಹೆಚ್ಚಂದ್ರೆ ಹೈಮಾಸ್, ಹೆಚ್ಚಂದ್ರೆ ಅಭಿವೃದ್ಧಿಕಾರ ನಮ್ಮ ನಾಗೇಶನ. ಇಷ್ಟೊಂದು ಹೆಚ್ಚುಗಳು ಒಂದಲ್ಲ, ಹೆಚ್ಚು 3 ಹೆಚ್ಚುಗಳು ಆಗ್ಬೇಕು ಅವ್ರಿಗೆ ಸಾಹೇಬರಿಗೆ. ಅದರಿಂದ HHH ನಾಗೇಶನ್ ಅವರು ಇದು ಸ್ವಲ್ಪ ನೋಡ್ರಪ್ಪ. ಮತ್ತೆ ಒಂದಾಯ್ತಾ, ಇನ್ನೊಂದು ಏನ್ ಗೊತ್ತಾ, ಪಕ್ಷಾತೀತವಾಗಿ ಇಷ್ಟೊಂದು ಯಾವ ಬೇರೆ ಅವ್ರು ಗೆದ್ದಿದ್ರು ಕೂಡ ಈ ತರ ಮಾಡ್ತಾ ಇರ್ಲಿಲ್ಲ. ಪಕ್ಷಾತೀತವಾಗಿ ನೋಡಿ, ಇವಾಗ ಇದೇ ಉನಿಕೆಯಲ್ಲಿ ನಾನು ಸುಮಾರು ಸ್ಟೇಜ್ ಮೇಲೆ ಬಂದಿದ್ದೀನಿ. ಯಾವಾಗ ಅಂದ್ರೆ ಆಲಂಬೂರು ಶ್ರೀನಿವಾಸ ಇದ್ದಾಗ ನಾನು ಬಂದಿದ್ದೀನಿ. ಅವರ ಸ್ಟ್ಯಾಚ್ಯೂನ್ನ ಇದು ಮಾಡೋದಕ್ಕಾಗ್ಲಿಲ್ಲ, ಏನ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ ಯಾರ ಕೈಯಿಂದನೂ ಆಗ್ಲಿಲ್ಲ. ಏನೋ ಪಕ್ಷ ಯಾವುದು, JDS, ಇವ್ರು ಗೆದ್ದಿರೋದು ಯಾವುದು, ಕಾಂಗ್ರೆಸ್ ಅನ್ ಸ್ವಲ್ಪ ಅಂತಾರೆ, ಇನ್ನೊಬ್ರು ಅಂತಾರೆ, ಇವ್ರು ಗೆದ್ದಿರೋದು ಇಂಡಿಪೆಂಡೆಂಟ್ ಆಗಿ. ಆದ್ರಿಂದ ಅವರು BJP ಅವ್ರಿಗೂ ಸಹಾಯ ಮಾಡ್ತಾರೆ, ಕಾಂಗ್ರೆಸ್ ಅವ್ರಿಗೂ ಸಹಾಯ ಮಾಡ್ತಾರೆ, JDS ಅವ್ರಿಗೂ ಸಹಾಯ ಮಾಡ್ತಾರೆ. ಅದೇ ನಮ್ಮ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ಯಾಕಂದ್ರೆ ಅವ್ರಿಗೆ ನಾವು ತುಂಬಾ ಅವ್ರಿಗೆ ನಮ್ಗೆ ತುಂಬಾ ಇಷ್ಟ. ಯಾಕಂದ್ರೆ ನಾನು JDS ಇದ್ದವನು, ಅವ್ರು ಹೇಳಿದ್ರು ಏನಂತ, ನಾನು CM ಆದ್ರೆ ಆಲಂಬೂರು ಶ್ರೀನಿವಾಸ ಸ್ಟ್ಯಾಚ್ಯೂನ್ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು CM ಆಗಿ ಒಂದು 12 ತಿಂಗಳು ಇದ್ರು, ಆದ್ರೂ ಅವ್ರು ಮಾಡಕ್ ಆಗ್ಲಿಲ್ಲ. ಅಂತ ಕೆಲಸವನ್ನ ನಮ್ಮ ನಾಗೇಶ್ ಸಾಹೇಬರು ಮಾಡಿದ್ದಾರೆ ಅಂದ್ರೆ ನಮ್ಮ JDS ಅವರಾಗಿರ್ಬೋದು, ಯಾರು ಆಗಿರ್ಬೋದು, ನಿಮ್ಮ ಗೌಡ ಇರ್ಬೇಕು. ಎಲ್ಲರೂ ಗೌಡ ಇದ್ದಾರೆ ಇಲ್ಲಿ, ಎಲ್ಲರೂ ಗೌಡ ಇದ್ದಾರೆ. ಗೌಡ ಸಿಹಿ ಸುದ್ದಿ ಇದು, ಅದನ್ನ ಮಳೆಗೆ ನೆನೀತಾ ಇತ್ತು,
ಬಿಸಿಲಿಗೆ ಇದಾಗ್ತಾ ಇತ್ತು ಅಂತ ಅದನ್ನ ಜಾಗ ಕೊಂಡು ಆಗ ದುಡ್ಡು ಕೊಟ್ಟು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ನಮ್ಮ ನಾಗೇಶ್ ಅವ್ರಿಗೆ ನಾವು ಎಷ್ಟು ಸಲಾಮಗಳು ನೋಡಿದ್ರು ಸಾಕಾಗಲ್ಲ. ಮತ್ತೆ ಅದೇ ರೀತಿಯಾಗಿ ನಮ್ಮ ಗುಡಿಪಲ್ಲಿಯಲ್ಲಿ ಬಂದ್ರು ಇವಾಗ ಕೇಳಿದೆ ಸರ್ ಇಲ್ಲಿ ಮುಸ್ಲಿಮ್ಸ್ ಅವ್ರದ್ದು ಸ್ವಲ್ಪ ಇದೆ ಅಲ್ಲ ಸಮುದಾಯ ಸ್ವಲ್ಪ ನೋಡ್ಬೇಕು ಅಂದ್ರೆ ಅಲ್ಲಿ ಬಂದು ನೋಡ ಅಲ್ಲೇ ನೋಡಪ್ಪ 100,000 ಆಗಲ್ಲ 500,000 ಸ್ಯಾಂಕ್ಷನ್ ಮಾಡ್ತೀವಿ ಸ್ಯಾಂಕ್ಷನ್ ಮಾಡಿಬಿಟ್ರು. ಇದೇ ರೀತಿ ಎಲ್ಲರೂ ಇವಾಗ ಐಮಸ್ ಲೈಟ್ ಆಗಿರ್ಬೋದು ಇವಾಗ ಇಲ್ಲಿ 2 ಕೋಟಿ 3 ಕೋಟಿ ನೋಡು ನೋಡಿ ಆಗ್ತಾ ಇದೆ. ಇಷ್ಟೊಂದು ಅಭಿವೃದ್ಧಿ ಯಾರಿಂದ ಆಗ್ಲಿಲ್ಲ, ಅವ್ರ ಪಾರ್ಟಿ ಬೇರೆ ಪಾರ್ಟಿಗೆ ಹೋಗಿದ್ದು ಅಭಿವೃದ್ಧಿಗೋಸ್ಕರನೇ ಹೊತ್ತು ಅವರು ಬೇರೆ ಅವ್ರ ಅನ್ನಕ್ಕಾಗಲ್ಲ ಇನ್ನೊಂದಕ್ಕಾಗಲ್ಲ. ಆದ್ರಿಂದ ಮತ್ತೆ ಈ ಒಂದು ಇದರಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಇಂಥ ಸಾಹೇಬ್ ಸಿಗೋದು ನಮ್ಗೆ ಅದೃಷ್ಟ. ಇವ್ರು ಹಿಂಗೆ ಇದ್ರೆ ಮತ್ತೆ ನೆಕ್ಸ್ಟ್ ನಿಲ್ದ್ರು ಕೂಡ ಅವೆಲ್ಲರೂ ಸಹಾಯ ಮಾಡೋಣ, ತಾಲೂಕನ್ನು ಅಭಿವೃದ್ಧಿ ಮಾಡಿಸ್ಕೊಳ್ಳೋಣ. ಮತ್ತೆ ಈ ವನಿಕರಿ ಯೂತ್ಸ್ಗೆಲ್ಲ ನನ್ನ ಸೆಲ್ಯೂಟು, ಯಾಕಂದ್ರೆ ಈ ಗಡಿನಾಡಲ್ಲಿ ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ನನಗೆ ಕನ್ನಡ ಅಂದ್ರೆ ತುಂಬಾ ಪ್ರಾಣ, ನನಗೆ ತುಂಬಾ ಪ್ರೀತಿ. ಯಾಕಂದ್ರೆ ಕನ್ನಡ ನಾನು ನನಗೆ ಇದು ಸ್ವಲ್ಪ ಬಂದ ಮೇಲೆ ಜ್ಞಾಪಕ ಬಂದ ಮೇಲೆ ಕನ್ನಡ ಅಂದ್ರೆ ನಮ್ಮ ಊರಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಬೇರೆಯವರೆಲ್ಲ ಇದ್ರು ಅವರಿಂದ ಮಾಡಿ 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 ನಮ್ಮ ಕನ್ನಡ ಅಂದ್ರೆ ಅಷ್ಟೊಂದು ಇಷ್ಟ. ಇವಾಗ ಇವ್ರು ಮಾತಾಡೋರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು 4 ಮಾತನಾಡಲು ಅವಕಾಶ ಇಟ್ಟ ಎಲ್ರಿಗೂ ವಂದಿಸ್ತಾ ನಮಸ್ತೆ ನಮಸ್ತೆ ಕನ್ನಡ ಮಾತೆಗೆ ಜೈ. ಈ ತಾಲೂಕಿನಾದ್ಯಂತ